ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿ ನೈಸರ್ಗಿಕ ಸಂಪತ್ತು ಹಾಗೂ ಹಚ್ಚ ಹಸಿರಿನಿಂದ ಕೂಡಿರುವ ಉಡುಪಿ ಜಿಲ್ಲೆಯ ಕಾರ್ಕಳದ ಮಾಳ ಗ್ರಾಮ ವಿಭಿನ್ನತೆಯ ಪ್ರತೀಕ ವರ್ಷದ ಎಲ್ಲ ಋತುವಿನ ಪ್ರವಾಸಿ ತಾಣವಾಗಿರುವ ಮಾಳದಲ್ಲಿ ಮಾಳ ಗ್ರಾಮೋತ್ಸವ ಆಚರಿಸಲಾಯಿತು ಗ್ರಾಮದ ಎಲ್ಲ ಸಂಘ ಸಂಸ್ಥೆಗಳ ಸಹಯೋಗದಲ್ಲಿ ಇಡೀ ದಿನ ನಡೆದ ವಿವಿಧ ಕಾರ್ಯಕ್ರಮಗಳು ಗ್ರಾಮೋತ್ಸವಕ್ಕೆ ಮೆರುಗು ತಂದುಕೊಟ್ಟಿದ್ದವು ಮಾಳದ ಆಹಾರ ಪದ್ಧತಿ ಕೃಷಿ ಸಂಸ್ಕೃತಿ ಗ್ರಾಮೀಣ ಸೊಗಡು ಶಿಲ್ಪಕಲೆ ಕರಕುಶಲತೆ ಗ್ರಾಮೀಣ ಕ್ರೀಡೆ ಸೇರಿದಂತೆ ಹಲವು ವೈವಿಧ್ಯತೆಗಳು ಪ್ರದರ್ಶನಗೊಂಡಿದ್ದವು ಮಂಗಳೂರು ನಗರ ಪೊಲೀಸ್ ಆಯುಕ್ತ ಶಶಿಕುಮಾರ್ ಮಾಳ ಗ್ರಾಮ ನಗರ ಪ್ರದೇಶದಷ್ಟೇ ಮುಂದುವರೆದ ಗ್ರಾಮವಾಗಿದೆ ಇಲ್ಲಿನ ಪ್ರತಿಯೊಬ್ಬರು ಸ್ವಾವಲಂಬಿಗಳು ವಿಭಿನ್ನ ಸಂಸ್ಕೃತಿ ಗ್ರಾಮೋತ್ಸವದ ಉದ್ದೇಶ ಎಂದು ಅಭಿಪ್ರಾಯಪಟ್ಟರು ಧಾರ್ಮಿಕ ಕಾರ್ಯಕ್ರಮಗಳು ಯಾವ ರೀತಿ ಇರುತ್ತೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಯಾವ ರೀತಿ ಇರುತ್ತೆ ಎಲ್ಲದರ ಅನಾವರಣಗೊಳಿಸುವಂತ ಒಂದು ಪ್ರಯತ್ನ ಈ ಮಾಳ ಗ್ರಾಮೋತ್ಸವದಲ್ಲಿ ಆಗಿದೆ ಬಹಳ ಅಚ್ಚುಕಟ್ಟಾಗಿ ಮೂಡಿ ಬಂದಿದೆ ಬೆಳಗ್ಗೆ ಇಂದ ಸಂಜೆ 6 ಗಂಟೆವರೆಗೂ ನಿರಂತರವಾಗಿ ಒಂದಾದರ ಮೇಲೆ ಒಂದು ಕಾರ್ಯಕ್ರಮಗಳು ಕೂಡ ನಡೆದಿದ್ದಾವೆ ನನಗೆ ಮಾಳ ಅಂದ್ರೆ ತುಂಬಾ ಇಷ್ಟ ಆಯ್ತು ನಾನು ಗೀತಾ ರಾಮಸೇರಿಗಾರ್ ಮಾಳ ಗ್ರಾಮ ಪ್ರವಾಸಿ ತಾಣ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡುತ್ತಾರೆ ಎನ್ನುತ್ತಾರೆ ಪ್ರಕೃತಿಯ ತುಂಬಾ ಉತ್ತಮವಾದವರು ಇವತ್ತಿನ ಮಾಳ ಉತ್ಸವ ನಮಗೆ ಎಲ್ಲ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಒಂದು ನೆನಪಿನಲ್ಲಿ ಉಳಿಯುವಂತ ಕಾರ್ಯಕ್ರಮ ಬೆಳಗ್ಗೆಯಿಂದ ಸಾಯಂಕಾಲದವರೆಗೆ ನಡೆಯಿತು ಇದಕ್ಕೆ ನಾವು ತುಂಬಾ ಆಭಾರಿಯಾಗಿದ್ದೇವೆ ಚಿತ್ರಕಲಾ ವಿದ ಸಂತೋಷ್ ಮಾಳ ಈ ಗ್ರಾಮೋತ್ಸವದಲ್ಲಿ ಮಾಳದ ಸಂಸ್ಕೃತಿಯನ್ನು ಕಲೆ ಮೂಲಕ ಪ್ರದರ್ಶಿಸಿರುವುದು ಸಂತಸ ಮೂಡಿಸಿದೆ ಎಂದರು ಮತ್ತೆ ನಾನು ಇಲ್ಲಿ ಮಾಳ ಗ್ರಾಮಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಕಲಾಕೃತಿಗಳನ್ನು ರಚಿಸಿದ್ದೇನೆ ಹಾಗೆ ನಮ್ಮ ಎಸ್ಪಿ ಅವರು ಶಶಿಕುಮಾರ್ ಸರ್ ಇದ್ದು ಹಾಗೆ ಕೆಲವೊಂದು ಅಬ್ದುಲ್ ಕಲಾಂ ಮತ್ತೆ ವಿವೇಕಾನಂದರದ್ದು ಮತ್ತೆ ಕೆಲವೊಂದು ಮಾಳಕ್ಕೆ ಸಂಬಂಧಪಟ್ಟವರದ್ದು ಹಾಗೆ ಇಂಥವರ ಕೆಲವೊಂದು ಕಲಾಕೃತಿಗಳನ್ನು ರಚಿಸಿದ್ದೇನೆ ನನಗೆ ಈ ಕಲಾಕೃತಿಗಳನ್ನು ರಚಿಸಲಿಕ್ಕೆ ಮತ್ತು ಮಾಳ ಗ್ರಾಮೋತ್ಸವದಲ್ಲಿ ಪ್ರದರ್ಶಿಸಲಿಕ್ಕೆ ನನಗೆ ತುಂಬ ಖುಷಿ ಅನಿಸ್ತದೆ ನಿವೃತ್ತಿ ನಂತರದ ಬದುಕನ್ನು ಅರ್ಥಪೂರ್ಣವಾಗಿಸಿಕೊಳ್ಳಲು ಮಾಳ ಗ್ರಾಮ ನನಗೆ ಸ್ಫೂರ್ತಿ ನೀಡಿದೆ ಎಂದರು ಕಳೆದ 38 ತಿಂಗಳಿಂದ ಕಳಿತಾ ಇದ್ದೀನಿ ಇಲ್ಲಿಯ ಪರಿಸರ ಇಲ್ಲಿಯ ಜನರ ಒಂದು ನಿಸ್ಪೃಹ ಪ್ರೇಮ ಹೃದಯವಂತಿಕೆ ಇವೆಲ್ಲವುಗಳು ಕೂಡ ನನ್ನ ಮನಸ್ಸನ್ನು ಗೆದ್ದಿರೋದ್ರಿಂದ ಇಲ್ಲಿ ಒಂದು ಅದ್ಭುತವಾಗಿ ಗ್ರಾಮ ಜೀವನವನ್ನು ಪರಿಚಯಿಸುವಂತಹ ಆ ಉತ್ಸವವನ್ನು ನಾನು ಆಯೋಜಿಸುವುದಕ್ಕೆ ಕನಸು ಕಾಣ್ತಾ ಇದ್ದೆ